फ्रेंड्स वेलकम बैक टू माय चैनल नान भव्य फ्रेंड्स इवत्तु नावु डीमार्ट गे होग्तिदीवि स्वल्प ग्रासरी तरोदक्के अंत हागे दीपावली हत्र बर्तिदे दीपावलिगे एन स्पेशल आफर बिटिदारे अंत निमगू एल्ल तिळिसिकोडोण अंत होग्तिदीवि हाय मेडम कंद हाय बनी नोडोण अल्लि एनेन स्पेशल आफर इदे अंत निमगू तिळिसिकोड्तीनि होगो दारी चिन्नू साइकल शॉप अलगे साइकल संजू तंदिदारे सर्विस साइकल सो सर्विस मार्सण अंत तकोनक कोड्तिदारे कंदा बेरे हेळ्तिदाने नानु बर्तीनि अंत बेग बर्तीनि इरप्प अंत हेळि नम्मन कारल्ले बिट्टु अवरु होग्ता इद्दारे नम ऊरिन कड़े एल्ला बरी ग्रीनरी कानसुत्ते बैंगलूर सैडला नोडी बरी बिल्डिंग्स कानसुत्ते एष्टु दोड्ड दोड्ड बिल्डिंग्स ना कट्टिदारे अंत याव कड़े नोडिद्रु बरी बिल्डिंग्स कड़े जास्ती इल्ली हागे डीमार्ट होग्ता होगो रोडल्लेने ओंदु स्कूल नोडिद्वि नोड़ना स्कूल हेगिदे चेन्नागिद्या अंत नोड़के अंत होद्वि नेक्स्ट जॉइन मेडबेकल्ल होग्तिदंगे इवनंतु आटाडोदक्के स्टार्ट माड्बिट स्कूल एल्ल तुंबाने इष्ट आयितु नेक्स्ट विचारिसोण अंत अन्बिटु हागे स्वल्प अल्ले ओब्बरु यारो इद्दरु अवर हत्र विचारिसिकोंडु बंद्बिट्वि नेक्स्ट इन्नोंद सल होग्बेकु ಹೋಗಣ ಬಾರೋ ಅಂದ್ರೆ ಬರ್ತಿರ್ಲಿಲ್ಲ ಆಟ ಆಡ್ತಾನೆ ಇದ್ದ ಸೋ ಅವರು ಇಟ್ಕೊಂಡು ಹೋಗ್ತಾರೆ ಅಂತ ಅಂತ ಹೆದರಸ್ತೆ ಸೋ ಹೆದರ್ಕೊಂಡು ಓಡ್ ಬರ್ತಿದ್ದಾನೆ ಯಾರೋ ಒಬ್ರು ಹೋಗ್ತಿದ್ರು ಬಾ ಬೇಗ ಬೇಗ ಕೈಕಡೆ ಮಾರ್ಟ್ ಹತ್ರ ಬಂದ್ವಿ ಇವಾಗ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬರ್ತಿರೋದ್ರಿಂದ ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ತುಂಬಾ ಒಳ್ಳೊಳ್ಳೆ ಆಫರ್ ಇತ್ತು ಬೈ ಒನ್ ಗೆಟ್ ಒನ್ ಎಲ್ಲ ಸ್ವೀಟ್ಸ್ಗೆಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಮತ್ತು ಬಿಸ್ಕೆಟ್ಸ್ಗೂ ಅಷ್ಟೇ ತುಂಬ ಒಳ್ಳೆ ಸ್ಪೆಷಲ್ ಆಫರ್ ಎಲ್ಲ ಇತ್ತು ಏನೇ ತಗೊಂಡ್ರು ಬೈ ಒನ್ ಗೆಟ್ ಒನ್ ಇತ್ತು ಮತ್ತು ಕೆಲವೊಂದಕ್ಕೆ ಇಷ್ಟು ಪರ್ಸೆಂಟ್ ಅಂತ ಕಡಿಮೆನೂ ಇತ್ತು ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಈ ಸಲ ಡಿಸ್ಕೌಂಟ್ ಇಟ್ಟಿದ್ದಾರೆ ಡಿಮಾರ್ಟ್ ಅಂತೂ ಶಾಪಿಂಗ್ಗೆಲ್ಲ ತುಂಬಾ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಅದರಲ್ಲೂ ಗ್ರಾಸರಿ ಶಾಪಿಂಗ್ಗೆ
ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಅಲ್ಲಿ ಎಲ್ಲ ಬೇರೆ ಕಡೆಗೆ ಹೋಲಿಸಿದ್ರೆ ಡಿಮಾರ್ಟ್ ಅಲ್ಲಿ ಎಲ್ಲ ಕಡಿಮೆ ಪ್ರೈಸ್ ಗೆನೆ ಸಿಗುತ್ತೆ, ಹಾಗೆ ಒಳ್ಳೆ ಕ್ವಾಲಿಟಿನೂ ಸಿಗುತ್ತೆ. ಹಾಗೆ ಅಲ್ಲಿ ಡ್ರೆಸ್ಗಳು, ಶೂಸ್ಗಳು, ಸ್ಲಿಪ್ಪರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಿರ್ಬೋದು ಡ್ರೆಸ್ಗಳೆಲ್ಲ ತುಂಬಾ ಕಡಿಮೆ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿದು ಚೆನ್ನಾಗಿತ್ತು. ಕುರ್ತಾ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಹೋಮ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಪೂಜಾ ಐಟಮ್ಸ್ ಇದ್ರ ಮೇಲೆಲ್ಲ ನಿಮಗೆ ಡಿಸ್ಕೌಂಟ್ ಇತ್ತು. ಹೋಗಿ ಒಂದ್ಸಲ ಬೇಕಾದರೆ ಡಿಮಾರ್ಟಲ್ಲಿ ವಿಸಿಟ್ ಮಾಡಿ. ಸಂಜು ಸೈಕಲ್ ಇಸ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ದಾರೆ. ನೀವು ನೋಡ್ತಿರ್ಬೋದು ಚಿನ್ನು ತೂಕುಡಿಸ್ತಾ ಇದ್ದಾನೆ ಕಾರಲ್ಲೇ ಕೂತ್ಕೊಂಡು. ನಿದ್ರೆ ಬರ್ತಿಲ್ಲಮ್ಮ ಅಂತ ಹೇಳೋದು, ಸರಿ ಕಂದ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತಿದ್ರೆ ನಾನು ಈ ಕಡೆ ತಿರುಗ್ಕೊಳ್ತಿದ್ದಾಗೇ ಅವನು ತೂಗುಡಿಸ್ತಿದ್ದ. ತುಂಬ ನಿದ್ರೆ ಬಂದುಬಿಟ್ಟಿತ್ತು, ಪಾಪ ಮಧ್ಯಾಹ್ನ ಮಲಗಿಸಿರ್ಲಿಲ್ವಲ್ಲ, ಇವತ್ತು ಹೊರಗಡೆ ಬಂದಿದ್ವಲ್ಲ, ಸೊ ಅವನಿಗೆ ಸಖತ್ ನಿದ್ರೆ ಬಂದುಬಿಟ್ಟಿತ್ತು. ನಿದ್ರೆ ಬರ್ತಿಲ್ಲ ಅಂತ ಹೇಳೋನು ನಾನು ಈ ಕಡೆ ತಿರುಗ್ತಿದ್ದಾಗೆ ಆಗಲೇ ತೂಕುಡಿಸಿ ಕೆಳಗಡೆ ಬೀಳ್ತಾ ಇದ್ದ. ಆಗ್ಲೇ ಆರೂವರೆ ಆಗಿದೆ, ಆರೂವರೆಗೆನೆ ಫುಲ್ ಕತ್ಲೆ ತರ ಆಗ್ಬಿಟ್ಟಿದೆ. ಆದಷ್ಟು ಶೂಟ್ ಮಾಡಿದೀನಿ, ಅಲ್ಲಿ ಶೂಟ್ ಮಾಡೋದಿಕ್ಕೆಲ್ಲ ಬಿಡೋದೇ ಇಲ್ಲ, ತುಂಬಾನೇ ಕಷ್ಟ ಶೂಟ್ ಮಾಡೋದಿಕ್ಕೆ. ಆದ್ರೂ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿದೀನಿ, ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಚೆನ್ನಾಗಿ ತೋರ್ಸೋದಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ಸಲ ಅಷ್ಟೊಂದೆಲ್ಲ ಶೂಟ್ ಮಾಡೋದಿಕ್ ಆಗ್ಲಿಲ್ಲ. ಫ್ರೆಂಡ್ಸ್, ಡಿಮಾರ್ಟಿಂದ ಜಸ್ಟ್ ಬಂದ್ವಿ, ಬಂದ್ಬಿಟ್ಟು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ವಿ, ಕುಡಿದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಬಂದೆ. ಫ್ರೆಂಡ್ಸ್, ವೀಕೆಂಡ್ ಆಗಿರೋದ್ರಿಂದ ಡಿಮಾರ್ಟಲ್ಲಿ ತುಂಬಾನೇ ರಶ್ ಇತ್ತು. ಆದ್ರೂ ಟ್ರೈ ಮಾಡಿದೀನಿ, ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿದೀನಿ. ಶೂಟ್ ಮಾಡೋದಿಕ್ಕೆಲ್ಲ ತುಂಬಾನೇ ಕಷ್ಟ, ಶೂಟ್ ಮಾಡಬೇಡಿ ಅಂತಾನೆ ಅಲ್ಲಿ ಹೇಳ್ತಾರೆ. ಆದ್ರೂ ನಾನು ನಿಮಗೆಲ್ಲ ಒಂದು ಐಡಿಯಾ ಬರ್ಲಿ ಅಂತ ಶೂಟ್ ಮಾಡಿದೀನಿ. ಎಷ್ಟೋ ಜನಕ್ಕೆ ಡಿಮಾರ್ಟ್ ಅಲ್ಲಿ ಏನೆಲ್ಲ ಸಿಗುತ್ತೆ ಹೇಗಿರುತ್ತೆ ಅಂತ ಗೊತ್ತಿರಲ್ಲ, ಆದ್ರಿಂದ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ ಅಷ್ಟೇ. ತುಂಬಾ ಕ್ಲೀನ್ ಆಗೆಲ್ಲ ಶೂಟ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಅಲ್ಲಿ. ಹಾಗೆ ನಾನು ಸ್ವಲ್ಪ ಗ್ರೋಸರಿ ಎಲ್ಲ ತಗೊಂಡಿದೀನಿ. ನಾನ್ ತಗೊಂಡಿರೋ ಗ್ರೋಸರಿ ಎಲ್ಲಾನು ನಾನು ನೆಕ್ಸ್ಟ್ ವ್ಲಾಗ್ ನಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವ್ಲಾಗ್ ಅಲ್ಲಿ ತಿಳಿಸೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅದು ಅಲ್ಲದೆ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ನಾನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡ್ಬೇಕು. ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಯಾರಿಗೆಲ್ಲ ಕ್ರಿಕೆಟ್ ಅಂದ್ರೆ ಇಷ್ಟ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನ ನೋಡಿದ್ರಿ ನನಗೂ ತಿಳಿಸಿ, ಓಕೆನಾ? ನಾನು ಇವಾಗ ಹೋಗಿ ಮ್ಯಾಚ್ ನೋಡ್ತೀನಿ. ಅದು ಅಲ್ಲದೆ ಸಂಜು ಚಿಕನ್ ತಂದಿಟ್ಬಿಟ್ಟಿದ್ದಾರೆ, ಇವಾಗ ಹೋಗಿ ಚಿಕನ್ ಬಿರಿಯಾನಿ ಮಾಡ್ಬೇಕು. ನಾನು ಮ್ಯಾಚ್ ನೋಡ್ತಾ ಚಿಕನ್ ಬಿರಿಯಾನಿ ತಿನ್ನೋದಕ್ಕೆ ಚೆನ್ನಾಗಿರ್ತದೆ ಅಂತ ಹೇಳಿ ತಂದಿಟ್ಟಿದ್ದಾರೆ. ಇವಾಗ ಹೋಗಿ ನಾನು ಮಾಡ್ತೀನಿ, ಆದ್ರೆ ಬಿರಿಯಾನಿನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಅಂದ್ರೆ ನಾನು ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ನಾನ್ ಯಾವ ರೀತಿ ಬಿರಿಯಾನಿ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ಹೋಗಿ ಚಿಕನ್ ಬಿರಿಯಾನಿ ಮಾಡ್ತೀನಿ, ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಓಕೆ, ಇವಾಗ ನಾನು ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸಾರಿ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಟೈಮ್ ನಾನು ಹೇಗೆ ಚಿಕನ್ ಬಿರಿಯಾನಿ ಮಾಡ್ತೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವತ್ತು ನನಗೆ ಫುಲ್ ಡೀಟೇಲ್ ಆಗಿ ನಿಮಗೆ ತೋರಿಸ್ಕೊಡೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗ್ಲಾದರೂ ಖಂಡಿತ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಇವತ್ತು ಮ್ಯಾಚ್ ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟು ಬಿರಿಯಾನಿ ಎಲ್ಲನೂ ಕ್ಲೀನಾಗಿ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ನಾನು
ನಾನ್ ಮಾಡೋ ಸ್ಟೈಲ್ ನಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಫ್ರೆಂಡ್ಸ್ ಬಿರಿಯಾನಿ ರೆಡಿ ಆಗಿದೆ. ಇವಾಗ ನಾವು ಮೂರು ಜನನು ಮ್ಯಾಚ್ ನೋಡ್ತಾ ಒಟ್ಟಿಗೆ ತಿಂತೀವಿ. ಇವಾಗ ಮ್ಯಾಚ್ ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಂಟಿಲ್ ಆ್ಯಂಡ್ ಟೇಕ್ ಕೇರ್. ಬಾಯ್ ಬಾಯ್.